ಹೆಂಗೆ ಈ ಸ್ಪೆಕ್ಸ್ ಮೂಲಕ ಒಂದು ಕಣ್ಣು ಮಾತ್ರ ಕಾಣಿಸ್ತಾ ಇದೆಯೋ ಹಾಗೇನೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡೋ ಹೊರಟಿದ್ದೀನೋ ಆ ಟಾಪಿಕ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಅರ್ಧ ನಿಜ ಇದೆ ಅರ್ಧ ಸುಳ್ಳಿದೆ. ಇವತ್ತು ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂತ ಸೈಂಟಿಫಿಕ್ ಸ್ಟಡಿ ಹೇಳುತ್ತೆ. ಬಟ್ ಆದರೆ ಸೈಂಟಿಫಿಕ್ ಸ್ಟಡಿ ಯಾವತ್ತಿದ್ರೂ ಸೈಂಟಿಫಿಕ್ ಆಗಿ ನೋಡುತ್ತೆ, ಪ್ರಾಕ್ಟಿಕಲ್ ಆಗಿ ನೋಡೋದಿಲ್ಲ. ಸೊ ಆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ನನ್ನ ಅನಿಸಿಕೆ ಮತ್ತು ಸ್ವಲ್ಪ ಹಾರ್ಮೋನ್ಸ್ ಬಗ್ಗೆ ಇವತ್ತು ನಿಮಗೆ ಹೇಳಕೊಟ್ಟಿದ್ದೀನಿ. ಸೊ ಬನ್ನಿ ಆಗ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಎಲ್ಲಾ ಮನುಷ್ಯರು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖುಷಿಯನ್ನ ಪಡೆಯೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ವರ್ಕೌಟ್ ಮುಖಾಂತರ ಆಗಿರ್ಬೋದು, ಅನ್ಕೊಂಡಿರೋ ಕೆಲಸನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಮಾಸ್ಟರ್ಬೇಷನ್ ಇಂದನು ಆಗಿರ್ಬೋದು. ಸೊ ಈ ಕಾರ್ಯಗಳನ್ನೆಲ್ಲ ಮಾಡಿದಾಗ ನಮ್ಗೆ ಬಾಡಿಯಲ್ಲಿ ಡೋಪಮೀನ್ ಅನ್ನೋ ಹಾರ್ಮೋನ್ ಒಂದು ರಿಲೀಸ್ ಆಗುತ್ತೆ, ನಿಮ್ಗೆ ಆಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವೆಲ್ಲರೂ ಇದಕ್ಕೇನೆ ಅಡಿಕ್ಟ್ ಆಗಿರೋದು. ನೀವು ಇವಾಗ ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿದ್ರಣ ಅಂತ ಅನ್ಕೊಳ್ಳೋಣ. ಸೊ ಬಾಡಿ ಬಿಲ್ಡ್ ಮಾಡೋಕೆ ನಿಮ್ಗೆ ಒಂದಿನ ಎರಡು ದಿನದಲ್ಲಿ ಆಗುತ್ತಾ? ಇಲ್ಲ, ಮೂರು ನಾಲ್ಕು ವರ್ಷನೇ ತಗೊಂಡ್ಬಿಡುತ್ತೆ. ಅದೇ ನೀವು ಒಂದು ಅಶ್ಲೀಲವಾದ ಚಿತ್ರ ನೋಡಿದ್ರೆ ವಿತಿನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೀವು ಒಂದು ಸಲ ಏನಾದ್ರೂ ಈ ಕಡೆ ಹೋಗ್ಬಿಟ್ರೆ ನೀವು ಕಷ್ಟಪಟ್ಟು ಡೋಪಮಿನ್ ನ ರಿಲೀಸ್ ಮಾಡ್ಕೊಂಡೋದನ್ನ ಮರ್ತೇ ಹೋಗ್ತೀರಿ. ಪದೇ ಪದೇ ಪಾರ್ನ್ ವಿಡಿಯೋಸ್ ಅಥವಾ ಬ್ಲೂ ಫಿಲ್ಮ್ ನೋಡೋದಕ್ಕೆ ನೀವು ಹೋಗ್ತಾ ಇರ್ತೀರಿ. ಈ ತರ ನೀವು ಅಡಿಕ್ಟ್ ಆದಾಗ ಏನಾಗುತ್ತಂತಂದ್ರೆ ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಡಿಪ್ರೆಷನ್ ಗೆ ಒಳಪಡ್ತೀರಾ, ಕಷ್ಟಪಟ್ಟು ಮೇಲೆ ಬರೋದನ್ನ ಮರ್ತೇ ಹೋಗ್ತೀರಾ. ಸೊ ಇವಾಗ ಡೋಪಮಿನ್ ರಿಲೀಸ್ ಆಗೋದು ಹೇಗೆ, ಇದರ ಮಹತ್ವ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಸೊಲ್ಯೂಷನ್ ಏನಂತ ಇವಾಗ ಹೇಳ್ತೀನಿ. ಇದಕ್ಕೆ ಮೊದಲನೇ ಆದ ಸೊಲ್ಯೂಷನ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ನ ನೋಡೋದು ನೀವು ಬಿಟ್ಬಿಡಿ. ಯಾಕಂತಂದ್ರೆ ಯಾವುದೋ ಒಂದು ಹುಡುಗಿ ಬರ್ತಾಳೆ, ಹೆಂಗೆಂಗೋ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ನೀವು ಟ್ರಿಗರ್ ಆಗ್ತೀರಾ, ಆಮೇಲೆ ಹೋಗ್ಬಿಟ್ಟು ಬ್ಲೂ ಫಿಲಮು ಅಥವಾ ಅಶ್ಲೀಲವಾದ ಚಿತ್ರಗಳನ್ನ ನೋಡ್ತೀರಾ. ಸೊ ಇದು ಕೂಡ ನಿಮಗೆ ಒಂದು ಒಳ್ಳೆ ವಿಷಯ ಆಗಿರೋದಿಲ್ಲ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪಾರ್ನ್ ವಿಡಿಯೋಸ್ ನೋಡೋದನ್ನ ಬಿಟ್ಬಿಡಿ. ಸೊ ರೀಸೆಂಟ್ ಆಗಿ ನಾನು ಒಂದು ಸ್ಟಡಿ ಓದಿದ್ದೆ, ಅದರಲ್ಲಿ ಇಲಿಗಳಿಗೆ ಏನು ಮಾಡಿದ್ರು ಅಂದರೆ ಎಲೆಕ್ಟ್ರೋಡ್ಸ್ನ ಬ್ರೈನ್ಗೆ ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಒತ್ತದ ಹೇಳ್ಕೊಟ್ಟಿದ್ರು, ಅದು ಒತ್ತದಾಗೆಲ್ಲ ಬಾಡಿಯಲ್ಲಿ ಡೋಪಮೀನು ರಿಲೀಸ್ ಆಗ್ತಾ ಇರುತ್ತೆ. ಆ ಇಲಿ ಏನು ಮಾಡುತ್ತಂದರೆ ಎಷ್ಟು ಹೊತ್ತು ಎಷ್ಟು ಸಲ ಆ ಬಟನ್ನ ಒತ್ತಂದರೆ ಕಡೆಗೆ ಅದು ಸತ್ತೇ ಹೋಗ್ಬಿಡುತ್ತೆ. ಸೊ ನೀವು ವಿಡಿಯೋಸ್ ನೋಡೋದು ಕೂಡ ಆಲ್ಮೋಸ್ಟು ಇದಕ್ಕೆ ಸಿಮಿಲರ್ ಆಗಿ ಆಗಿರುತ್ತೆ. ಸೊ ಆದ್ರಿಂದ ನೀವು ಇದನ್ನ ಕೂಡ ನೋಡೋದು ಬಿಟ್ಟರೆ ತುಂಬ ಒಳ್ಳೇದಾಗಿರುತ್ತೆ. ಸೊ ನಾನು ಆಗ್ಲೇ ಹೇಳಿದಾಗೆ ವರ್ಕೌಟ್ ಮಾಡಿದಾಗ್ಲೂ ನಿಮ್ಮ ಬಾಡಿಲಿ ಡೋಪಮೀನು ರಿಲೀಸ್ ಆಗುತ್ತೆ. ಸೊ ನೀವು ವರ್ಕೌಟ್ ಮಾಡೋದನ್ನ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೇದಾಗಿರುತ್ತೆ. ನೀವು ಯಾವಾಗ ಒಂದು ಕಷ್ಟವಾದ ಕೆಲಸದಿಂದ ಡೋಪಮಿನ್ ರಿಲೀಸ್ಗೆ ಅಡಿಕ್ಟ್ ಆಗ್ತಿರೋ ಆಗ ನಿಮ್ಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗೋದ್ರಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ನೀವು ಯಾವ್ದಾದ್ರು ಒಂದು ಪ್ಯಾಷನ್ ನ ಹುಡುಕೊಂಡ್ಬಿಡಿ, ಅದು ಓದೋದಾಗಿರ್ಬೋದು, ವರ್ಕೌಟ್ ಮಾಡೋದಾಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು. ಈ ತರ ನೀವು ಪ್ಯಾಷನ್ ಹುಡುಕೊಂಡ್ಬಿಟ್ರೆ ನಿಮ್ಮ ಬ್ರೈನು ಅದರಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ತಪ್ಪ ದಾರಿ ಕಡೆಗೆ ನೀವು ಹೋಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ನನ್ನ ಅನಿಸಿಕೆ ಆಗಿತ್ತು, ನನ್ನ ಟಿಪ್ಸ್ ಕೂಡ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ಕೊನೆಯದಾಗಿ ಲಿಫ್ಟ್ ಅಲೋನ್ ಲೋನ್ ಟು ಲಿಫ್ಟ್, ಹಾಗಂದ್ರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ ಗಜೀವನ ಮಾಡೋದನ್ನ ಕಲಿಸಿರೋ ಅಂತ ಮುಂದಿನ ನೋಡಿ ಸಿಕ್ಕೋಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ಅದು ನೋಡಿ. ನಮಸ್ಕಾರ.